ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತು ನಾನು ತುಂಬ ಸಾಫ್ಟಾಗಿ ರವೆ ಉಂಡೆನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಟ್ರೆಡಿಷನಲ್ ರವೆ ಉಂಡೆ ಯಾವಾಗಲೂ ಎವರ್ ಗ್ರೀನ್ ಅಂತಲೇ ಹೇಳ್ಬೋದು. ಈ ಸ್ವೀಟು ಒಂದು 10 ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ಸ್ಟೌವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಇದಕ್ಕೆ 2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕರಗಿದ ಮೇಲೆ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬಾದಾಮಿ ಇಷ್ಟ ಇಲ್ಲ ಅಂದರೆ ದ್ರಾಕ್ಷಿ ಹಾಕ್ಕೊಳ್ಬೋದು, ಒಣದ್ರಾಕ್ಷಿನ. ಇದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಇವಾಗ ನೋಡಿ ಹುರಿದಾಗಿದೆ. ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಅದೇ ತುಪ್ಪಕ್ಕೆ ನಾನಿಲ್ಲಿ 1 ಕಪ್ಪು ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಇಲ್ಲ ಅಂತ ಅಂದರೆ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಮೀಡಿಯಂ ರವೆ, ಆ ರವೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ಬಟ್ ಚಿರೋಟಿ ರವೆ ಯೂಸ್ ಮಾಡೋದ್ರಿಂದ ಲಡ್ಡು ತುಂಬಾ ಸಾಫ್ಟಾಗಿ ಬರುತ್ತೆ. ತುಂಬ ಕೆಂಪಗಾಗೋರಿಗೆಲ್ಲ ಹುರ್ಕೊಳ್ಳೋದು ಬೇಡ, ನಮಗೆ ಹುರಿದಿರೋ ಘಮ ಬರಬೇಕು ಅಲ್ಲಿವರೆಗೂ ನಾವು ಹುರ್ಕೊಂಡ್ರೆ ಸಾಕಾಗತ್ತೆ. ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಹುರ್ಕೊಳ್ಬೇಕಾಗತ್ತೆ. ತುಂಬ ಹೈ ಫ್ಲೇಮ್ ಆದರೆ ಬೇಗ ರವೆ ಸೀದೋದಂಗೆ ಆಗುತ್ತೆ. ಇವಾಗ ನೋಡಿ ರವೆ ಚೆನ್ನಾಗಿ ಫ್ರೈ ಆದಮೇಲೆ ನಾನು 1 ಕಪ್ಪು ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿ ಹಾಕಿದ ಮೇಲೆ ಮತ್ತೆ ನಾವು 1-2-3 ನಿಮಿಷಗಳ ಕಾಲ ಅದೇ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಬೇಕಾಗತ್ತೆ. ಕೊಬ್ಬರಿನ ಈ ರೀತಿ ಹುರ್ಕೊಳ್ಳೋದ್ರಿಂದ ನಾವು 1-2-3 ದಿನಗಳವರೆಗೂ ಲಡ್ಡುನ ಇಟ್ಕೊಂಡು ತಿನ್ಬೋದು. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ 1/4 ಕಪ್ಪು ಸಕ್ಕರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ತುಂಬ ಸ್ವೀಟ್ ಇಷ್ಟಪಡ್ತೀರಾ ಅನ್ನೋದಾದರೆ 1 ಕಪ್ಪು ಬೇಕಾದರೂ ಸೇರಿಸ್ಕೊಳ್ಬೋದು. ಆದರೆ ಇಲ್ಲಿ 1/4 ಕಪ್ಪು ಸಾಕಾಗತ್ತೆ. ಸಕ್ಕರೆ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಅದೇ ಕಪ್ಪಲ್ಲಿ 1/2 ಕಪ್ ಹಾಲನ್ನು ತೊಗೊಂಡಿದ್ದೀನಿ. 1/2 ಕಪ್ ಹಾಲು ಬೇಕಾಗುತ್ತೆ ಇದಕ್ಕೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ರವೆ ಉಂಡೆ ತುಂಬ ಸಾಫ್ಟಾಗಿ ಬರಬೇಕು ಅಂದರೆ ನಾವು 1/2 ಕಪ್ ಹಾಲನ್ನು ಯೂಸ್ ಮಾಡ್ಕೊಳ್ಳೇಬೇಕು. ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ನಮಗೆ ಉಂಡೆ ಕಟ್ಟ ಅದಕ್ಕೆ ಬಂದಿದೆ. ಲಾಸ್ಟಲ್ಲಿ ನಾನು ಮೊದಲೇ ಹುರಿದಿಟ್ಕೊಂಡಿದ್ನಲ್ಲ ಬಾದಾಮಿ ಮತ್ತು ಗೋಡಂಬಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು. ಅಂದರೆ ನಾವು ರವೆಗೆ ಹಾಲು ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಅರಳುತ್ತೆ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ. ಒಂದು 10 ನಿಮಿಷದಲ್ಲೆಲ್ಲ ಈ ರವೆ ಉಂಡೆ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಇವಾಗ ಇದನ್ನು ನಾನು ಕೆಳಗಡೆ ಎತ್ತಿಟ್ಬಿಟ್ಟು, ನಿಮಗೆ ತುಂಬ ಬಿಸಿ ಇದ್ದಾಗಲೇ ಉಂಡೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ಸ್ವಲ್ಪ ಒಂದು 50% ತಣ್ಣಗಾದಮೇಲೆ ನೀವು ಉಂಡೆನ ಕಟ್ಕೊಳ್ಬೋದು. ಆದರೆ ಬಿಸಿ ಇದ್ದಾಗಲೇ ಕಟ್ಟಿದರೆ ಚೆನ್ನಾಗಿ ಹಿಡ್ಕೊಳುತ್ತೆ ಉಂಡೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೋಡಿಕೊಂಡು ಉಂಡೆನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ. ನಿಮಗೇನಾದರೂ ಒಣದ್ರಾಕ್ಷಿ ಹಾಕಿದರೆ ಇಷ್ಟ ಆಗುತ್ತೆ ಅನ್ನೋದಾದರೆ ನೀವು ಒಣದ್ರಾಕ್ಷಿನ ಕೂಡ ಫ್ರೈ ಮಾಡಿಕೊಂಡು ಇದರ ಜೊತೆ ಸೇರಿಸ್ಕೊಳ್ಬೋದು. ಇದೇ ರೀತಿಯಾಗಿ ಈಗ ಎಲ್ಲ ಉಂಡೆಗಳನ್ನು ಕೂಡ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು. ನೋಡಿ 1 ಕಪ್ಪು ರವೆನಲ್ಲಿ ನನಗೆ ಇಷ್ಟು ರವೆ ಉಂಡೆಗಳಾಗಿದೆ. ಒಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಒಳಗಡೆ ಎಲ್ಲ ಸಾಫ್ಟಾಗಿ ಬಂದಿದೆ ಅಂತೇಳಿ. ಇವತ್ತಿನ ಈ ರವೆ ಉಂಡೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹುಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.